ವೀಕ್ಷಕರೇ ಫೋರ್ ಟಿವಿ ಹಾಗೂ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. 32ನೇ ದಿವಸಕ್ಕೆ ಕಾಲಿಟ್ಟ ಸಮಗ್ರ ಇಂಡಿ ತಾಲೂಕು ನೀರಾವರಿ ಸತ್ಯಾಗ್ರಹ, ಇದನ್ನು ಬೆಂಬಲಿಸಿ ಶ್ರೀ ಮಾಜಿ ಮುಖ್ಯಮಂತ್ರಿಯಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಜ್ಯ ಜೆ ಡಿ ಎಸ್ ಉಪಾಧ್ಯಕ್ಷರಾದ ನಾನಗೌಡ ಬಿರಾದಾರ್ ಹಾಗೂ ಇಂಡಿ ಜೆ ಡಿ ಎಸ್ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಶೈಲ್ಗೌಡ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಬಿ ಜಿ ಪಾಟೀಲ್ ಹಾಗೂ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಯಂಡಗೇರಿ ಸಮೇತ 200 ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ರಾಮು ರಾಠೋಡ್ರವರು ಈ ಒಂದು ನಡೆಯುತ್ತಿರುವ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸಿದರು. ಇದೇ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿಯಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿರವರು ಬೆಂಗಳೂರಿನ ಪದ್ಮನಾಭರಲ್ಲಿರುವ ತನ್ನ ಮನೆಯಲ್ಲಿ ನಮ್ಮ ಮಾಧ್ಯಮ ಅನ್ನು ಉದ್ದೇಶಿಸಿ ಮಾತನಾಡಿದರು. ಇದು ಇಂಡಿಯಿಂದ ಎಮ್ ಎನ್ ದಾಸ್ ಅವರ ವರದಿ. ವಿಜಯಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 31 ದಿನಗಳಿಂದ ಆ ಭಾಗದ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಸುದೀರ್ಘವಾದಂತಹ ಒಂದು ಹೋರಾಟ ನಡೀತಾ ಇದೆ. ರೇವಣ್ಣ ಸಿದ್ದೇಶ್ವರ ಪೂರ್ತಿ ಏತ ನೀರಾವರಿ ಯೋಜನೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳಿದ್ದಾಗಲೇ ಹಲವಾರು ಆ ಯೋಜನೆಗೆ ಸಂಬಂಧಪಟ್ಟಂತ ತೀರ್ಮಾನಗಳನ್ನು ನಾವು ಕೊಟ್ಟಿದ್ದೇವೆ. ಯಾವೊಂದು ನಿಗಮದಿಂದ ಬೋರ್ಡ್ ಮೀಟಿಂಗ್ಗಳಲ್ಲಿ ಅದೆಲ್ಲದಕ್ಕೂ ನಾವು ಅಪ್ರೂವಲ್ ಕೊಟ್ಟಿರ್ತಕ್ಕಂಥದ್ದೇನಿದೆ, 3 ವರ್ಷಗಳಾದರೂ ಆ ಕೆಲಸವನ್ನು ಪ್ರಾರಂಭ ಮಾಡಿದೆ. ಆ ಭಾಗದ ರೈತ ಬಂಧುಗಳು ಇವತ್ತು 31 ದಿನಗಳಿಂದ ನಿರಂತರವಾದಂಥ ಪ್ರತಿಭಟನೆ ಹೋರಾಟ ಏನು ಮಾಡ್ತಾ ಇದ್ದಾರೆ. ಹಲವಾರು ರಸ್ತೆ ಚಳವಳಿಗಳಾಗಿದ್ದಾವೆ, ಡಿಸಿ ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಮಂತ್ರಿಗಳು ಯಾರೂ ಸಹ ಬಂದು ಒಂದು ಗೌರವ ಕೊಡ್ತಕ್ಕಂಥ ನಿಟ್ಟಲ್ಲಿ ರೈತರಿಗೆ ಇವತ್ತು ಅವರ ಒಂದು ಸೌಜನ್ಯವನ್ನು ತೋರಿಸಬೇಕಾಗಿತ್ತು. ಆ ಸೌಜನ್ಯವೂ ಇಲ್ಲದೇ ಇರತಕ್ಕಂಥದ್ದೇನಿದೆ, ಸರ್ಕಾರಕ್ಕೆ ನಾನು ಈಗಲೂ ಮನವಿ ಮಾಡ್ತೇನೆ. ಈ ರೀತಿಯ ನಿಮ್ಮ ಉದ್ದಟತನ ಇವತ್ತು ರೈತರ ಒಂದು ಹೋರಾಟವನ್ನು ಹತ್ತಿಕ್ಕಂಥದ್ದೇನಿದೆ, ಇದು ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ತಾವು ಹೆಚ್ಚಿನ ಒಂದು ದೊಡ್ಡ ಮಟ್ಟದ ಬೆಲೆಯನ್ನು ತರಲೇಬೇಕಾಗ್ತದೆ. ಇವತ್ತು ಜಾತ್ಯತೀತ ಜನತಾ ದಳದ ನಮ್ಮ ಪಕ್ಷದ ಹಿಂದೆ ಚುನಾವಣೆಯಲ್ಲಿ ಅಭ್ಯರ್ಥಿಯಲ್ಲಿದ್ದರು ಬಿ ಡಿ ಪಾಟೀಲ್ರು ಮತ್ತು ಅವರ ಹಿತೈಷಿಗಳು, ಸ್ನೇಹಿತರು, ರೈತ ಬಂಧುಗಳೆಲ್ಲ ಸೇರಿ ಇವತ್ತು ನಮ್ಮ ಪಕ್ಷದ ನಾಯಕರಾದಂಥ ಅಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ನಮ್ಮ ಪಾಟೀಲ್ ಅವರು, ಬಿ ಜಿ ಪಾಟೀಲ್ ಅವರು, ನಮ್ಮ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮಲ್ಲಿಕಾರ್ಜುನ ಇಂಡಗೇರಿ ಅವರು, ಈ ಎಲ್ಲಾ ಮುಖಂಡರುಗಳು ಸಹ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಆದರೂ ಸಹ ಸರ್ಕಾರ ಇವತ್ತು ಇದನ್ನ ಒಂದು ರೀತಿ ಉದ್ದಟತನದ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ಸರ್ಕಾರಕ್ಕೆ ಈಗಲೂ ನಾನು ಹೇಳ್ತಕ್ಕಂಥದ್ದು, ಅವರಲ್ಲಿ ಯಾರಾದರೂ ಸರ್ಕಾರದ ಪ್ರತಿನಿಧಿಗಳು ಹೋಗಿ ತಕ್ಷಣ ಒಂದು ಯೋಜನೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಡದೇ ಇರತಕ್ಕಂಥ ನಿಮ್ಮ ನಡವಳಿಕೆ ಏನಿದೆ ಇದು ಅತ್ಯಂತ ಅನಾಗರಿಕವಾದಂಥ ವರ್ತನೆ. ಇವತ್ತು ನಾನು ಬಿ ಡಿ ಪಾಟೀಲ್ಗೆ ಹೇಳ್ತಕ್ಕಂಥದ್ದು, ಏನು ಸುದೀರ್ಘವಾದಂಥ ಹೋರಾಟ ಮಾಡಿದ್ದೀರಿ, ನಿಮ್ಮ ಸ್ನೇಹಿತರುಗಳು ಆ ಭಾಗದ ರೈತ ಬಂಧುಗಳು ಏನು ಹೋರಾಟ ಮಾಡಿದ್ದೀರಿ, ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಿಮ್ಮ ಹೋರಾಟದ ಮುಖಾಂತರ ಈ ಸರ್ಕಾರದ ಗಮನ ಸೆಳೆದಿದ್ದೀರಿ, ಆದರೆ ಈ ಸರ್ಕಾರಕ್ಕೆ ರೈತನ ಹೊಲಕ್ಕೆ ನೀರಾವರಿಸ್ತಕ್ಕಂಥದ್ದು ಇಂಡಿ ಮತಕ್ಷೇತ್ರದ ಎಲ್ಲಾ ರೈತ ಹೋರಾಟಗಾರರಿಗೂ ಇಂಡಿ ತಾಲೂಕಿನ ನಮ್ಮ ಅಧ್ಯಕ್ಷರಾದಂತಹ ಬಿ ಡಿ ಪಾಟೀಲ್ ಅವರು ಮತ್ತು ಅವರ ಎಲ್ಲ ಸ್ನೇಹಿತರು ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ರೈತ ಹೋರಾಟಗಾರರು ಮತ್ತು ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಸೂಚಿಸಿದಂತಹ ಮಾಧ್ಯಮ ಮಿತ್ರರಿಗೂ ಕೂಡ ಅಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮೊದಲನೇದಾಗಿ ನೀರಾವರಿ ವಿಷಯದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲಿನಿಂದಲೂ ನೀರಿನ ಅಭಾವ ತೊಂದರೆ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಈ ನೀರಾವರಿ ವಿಷಯದಲ್ಲಿ ರೈತರ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಂಥ ನಮ್ಮ ಜನನಾಯಕರಾದಂಥ ಬಿ ಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ಕಳೆದ 32 ಸುದೀರ್ಘ ದಿನಗಳಿಂದ
ಈ ನೀರಾವರಿ ಹೋರಾಟವನ್ನು ಕೈಗೊಂಡಿದ್ದಾರೆ, ಇವತ್ತು ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದಕ್ಕೆ ಎಲ್ಲ ರೈತ ಸಮುದಾಯದವರು, ಎಲ್ಲ ವರ್ಗದವರು, ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು, ಜೆ ಡಿ ಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸಂಪೂರ್ಣವಾಗಿ ಕೈ ಜೋಡಿಸಿ ಜಳಕಿ ನ್ಯಾಷನಲ್ ಹೈವೇದಲ್ಲಿನೂ ಕೂಡ ಒಂದು ಹೋರಾಟ ಮಾಡಿದರು. ಪೂರ್ತಿ ಗ್ರಾಮದಲ್ಲಿ ಕೂಡ ಒಂದು ಹೋರಾಟವನ್ನು ಮಾಡಿದ್ದಾರೆ. ಇಂಡಿ ಸಂಪೂರ್ಣವಾಗಿ ಬಂದ್ ಕೈಕೊಂಡು ಜನಗಳಿಗೆ ತೊಂದರೆ ಮಾಡದಂಗೆನೆ ರೈತರ ಪರವಾಗಿ ಹೋರಾಟ ಮಾಡಿ ರೈತರಿಗೆ ನೀರು ಕೊಡಬೇಕು ಅನ್ನೋ ಉತ್ಸಾಹದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ತಮ್ಮನ್ನು ತಾವು ಎಲ್ಲವನ್ನು ಬಿಟ್ಟು ಈ ಹೋರಾಟವನ್ನು ಕೈಗೊಂಡಿದ್ದಾರೆ. ನಮ್ಮ ಘನ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಗುತ್ತಿ ಬಸವಣ್ಣ ನೀರು ಏತಾವರಿ ಸಂಪೂರ್ಣ ಟೇಲ್ ಬಂಡವರಿಗೂ ನೀರು ಹರಿಸಬೇಕಾಗಿದೆ. ರೇವಣ ಸಿದ್ದೇಶ್ವರ ಏತ ನೀರಾವರಿಯಿಂದ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕಾಗಿದೆ. ಇಂಡಿ ತಾಲೂಕು ಮತ್ತು ಚಡಚಾಣ್ ಸಿಂದಗಿ ಭಾಗದ ಕೆರೆ ತುಂಬುವ ಯೋಜನೆಯು ಸಂಪೂರ್ಣ ಕೆರೆ ತುಂಬುವಂಥ ಯೋಜನೆಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಿಸಲೇಬೇಕಾಗಿದೆ. ಇಂಡಿ ಬ್ರಾಂಚ್ ಕೆನಾಲ್ ನವೀಕರಣ ಮಾಡಿಸಿ ಟೇಲ್ ಎಂಡ್ವರೆಗೂ ನೀರು ಹರಿಸಿ ಕಾರ್ಯವನ್ನು, ನೀರು ತುಂಬುವ ಕಾರ್ಯವನ್ನು ಸಂಪೂರ್ಣಗೊಳಿಸಬೇಕಾಗಿದೆ. ನಾನು ಇವತ್ತಿನ ದಿನ